ರಾಜ್ಯ ರಾಜಧಾನಿಯಲ್ಲಿ ಜೋರಾಗ್ತಾ ಇದೆ ವರುಣನ ಆರ್ಭಟ. ಯಲಹಂಕದಲ್ಲಿ ವರುಣಾರ್ಭಟಕ್ಕೆ ಅಲ್ಲೋಲ ಕಲ್ಲೋಲವಾಗಿದೆ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್. ಯಾವಾಗ ಬೆಂಗಳೂರಲ್ಲಿ ಹೆಚ್ಚು ಮಳೆಯಾಗುತ್ತೋ ಅತ್ಯಧಿಕ ಮಳೆಯಾದಾಗ ಈ ಅಪಾರ್ಟ್ಮೆಂಟ್ನ ಹೆಸರು ಯಾವಾಗಲೂ ಕೂಡ ಬರುತ್ತೆ. ಈ ಅಪಾರ್ಟ್ಮೆಂಟ್ನ ಸುದ್ದಿ ಅಲ್ಲಿನ ದೃಶ್ಯಗಳು ಯಾವಾಗಲೂ ಬರುತ್ತೆ. ಯಾಕೆಂದ್ರೆ ಪ್ರತಿ ಮಳೆಗೂ ಕೂಡ ಈ ಅಪಾರ್ಟ್ಮೆಂಟ್ ಒಂದು ರೀತಿ ಐಲ್ಯಾಂಡ್ ಆದಂಗ ಆಗುತ್ತೆ. ಈ ಅಪಾರ್ಟ್ಮೆಂಟ್ ಜಲಾವೃತವಾಗಿದೆ. ಅಪಾರ್ಟ್ಮೆಂಟ್ನ ನೆಲಮಾಳಿಗೆಗೆ ಮಳೆ ನೀರು ನುಗ್ಗಿದೆ. ಪಂಪ್ ಸೆಟ್ ಮೂಲಕ ನೀರನ್ನು ಹೊರಹಾಕ್ತಾ ಇದ್ದಾರೆ ಅಲ್ಲಿನ ನಿವಾಸಿಗಳು. ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಅಲ್ಲಿ ನಿವಾಸಿಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಲ್ಲೇಶ್ವರಂ, ಯಶವಂತಪುರ, ಶಿವಾಜಿನಗರ ಈ ಜನ್ಮ ಭಿಕ್ಷೆ ನೀಡಿದ ಬಸವನಗುಡಿ, ಜಾಲಹಳ್ಳಿ ಕ್ರಾಸ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಮಳೆ ಆಗ್ತಾ ಇದೆ. ಇಲ್ಲಿನ ಅಪಾರ್ಟ್ಮೆಂಟ್ನ ವಾಸಿಗಳಂತೂ ನಿಜಕ್ಕೂ ಕೂಡ ಯಾಕಾದರೂ ಇಲ್ಲಿ ಬಂದಿದ್ದೇವೆ ಅನ್ನೋ ರೀತಿಯಲ್ಲಿದ್ದಾರೆ. ಮನೆಯಿಂದ ಆಚೆ ಬರೋಕ್ಕಾಗೋದಿಲ್ಲ, ಮನೆಯಿಂದ ಯಾವುದೇ ವಸ್ತುಗಳನ್ನು ತೆಗೆದುಕೊಂಡು ಹೋಗೋಕ್ಕಾಗೋದಿಲ್ಲ, ವೃದ್ಧರು ಮಕ್ಕಳು ನಡೆದುಕೊಂಡು ಹೋಗೋಕ್ಕಾಗಲ್ಲ. ನೋಡಿ, ಹೀಗೆ ಯಾರ್ದಾದ್ರೂ ಸಹಾಯ ತೆಗೆದುಕೊಂಡು ಹೋಗಬೇಕು, ಮನೆಯಿಂದ ಆಚೆ ಬರಬೇಕು ಅಂತ ಹೇಳಿದ್ರೆ ಟ್ರ್ಯಾಕ್ಟರ್ಗಳಲ್ಲಿ ಬರ್ತಾ ಇದ್ದಾರೆ ಜನ. ಟ್ರ್ಯಾಕ್ಟರ್ಗಳಲ್ಲಿ ಬರ್ತಾ ಇದ್ದಾರೆ ಆಚೆ ಅಪಾರ್ಟ್ಮೆಂಟ್ನಿಂದ ಹೊರಗೆ ಬರಬೇಕು ಅಂತ ಹೇಳಿದರೆ ಆ ಬೇಸ್ಮೆಂಟ್ ಕಂಪ್ಲೀಟಾಗಿ ಜಲಾವೃತವಾಗಿದೆ. ಹಿಂದೆ ಬೆಂಗಳೂರಲ್ಲಿ ಬೆಂಗಳೂರನ್ನು ಲೇಕ್ ಸಿಟಿ ಅಂತ ಕರೀತಾ ಇದ್ರಂತೆ. ಈಗೆಲ್ಲ ಬೆಂಗಳೂರನ್ನು ಐ ಟಿ ಬಿ ಟಿ ಸಿಟಿ, ಗಾರ್ಡನ್ ಸಿಟಿ ಅಂತೆಲ್ಲ ಕರಿತೇವೆ. ಆದರೆ ಹಿಂದೆ ಲೇಕ್ ಸಿಟಿ ಅಂತ, ಸಿಟಿ ಆಫ್ ಲೇಕ್ಸ್ ಅಂತ ಕರೀತಾ ಇದ್ರಂತೆ. ಅದಕ್ಕೆ ಕಾರಣ ಬೆಂಗಳೂರಲ್ಲಿ 3-4 ಸಾವಿರ ಕೆರೆಗಳಿತ್ತು ಅಂತ. ಆದರೆ ಈಗ ಕೆರೆಗಳೆಲ್ಲವೂ ಕೂಡ ಮಾಯ ಆಗಿದೆ. ಕೆರೆ ಇದ್ದ ಜಾಗದಲ್ಲಿ ಗಗನಚುಂಬಿ ಕಟ್ಟಡಗಳು ಬಂದಿದ್ದಾವೆ, ಅಪಾರ್ಟ್ಮೆಂಟ್ಗಳು ಬಂದಿದ್ದಾವೆ. ಎಲ್ಲೆಲ್ಲಿ ಕೆರೆಗಳನ್ನು ನಾಶ ಮಾಡಿ ಅಪಾರ್ಟ್ಮೆಂಟ್ಗಳು ಕಟ್ಟಿದ್ದಾರೋ ಈಗ ಆ ಕೆರೆಗಳಿಗೆ ನೀರು ನುಗ್ಗಿಕೊಂಡೋಗುತ್ತೆ. ಹಿಂಗಾಗುತ್ತೆ ಪರಿಸ್ಥಿತಿ. ಹಿಂಗಾದಾಗ ಅನಿವಾರ್ಯ ಅಪಾರ್ಟ್ಮೆಂಟ್ಗಳಲ್ಲಿದ್ದೀವಿ, ಸಕಲ ಸೌಕರ್ಯಗಳಿರುತ್ತೆ ಅಂತ ಜನ ಅಂದ್ಕೊಂಡಿದ್ರೆ ಇಲ್ಲ, ಮಳೆ ಬಂದಾಗ ಜನ ಟ್ರ್ಯಾಕ್ಟರ್ಗಳಲ್ಲಿ ಹೋಗ್ತಾರೆ. ನೋಡ್ತಾ ಇದ್ದೀರಿ, ಟ್ರ್ಯಾಕ್ಟರ್ಗಳಲ್ಲಿ ಜನ ಹೋಗ್ತಾ ಇದ್ದಾರೆ. ಅಲ್ಲಿರುವಂಥ ಬೇಸ್ಮೆಂಟಲ್ಲಿ ನೆಲೆಸಿರುವಂಥ ಗಾಡಿ ವಾಹನಗಳೇನಿದ್ದಾವೆ, ಕಾರುಗಳು, ಬೈಕ್ಗಳು, ಇನ್ನು ಕೆಲವಷ್ಟು ಕಾರುಗಳು ಕೆಟ್ಟು ನಿಂತಿದ್ದಾವೆ. ಆ ಕಾರುಗಳನ್ನು ಹೀಗೆ ಟೋ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ. ಅಲ್ಲಿ ನಿವಾಸಿಗಳು ನಿಜಕ್ಕೂ ಕೂಡ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, ಅತ್ಯಧಿಕ ಮಳೆ ಬಂದಾಗ ಇದೇ ಗೋಳು ಅಂತ ಅವ್ರಿಗೂ ಕೂಡ ಅನ್ನಿಸ್ಬಿಟ್ಟಿದೆ.